ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತದೆ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಈ ಐ ಬಿ ಪಿ ಎಸ್ ಇಂದ ಕ್ಲರ್ಕ್ ನೋಟಿಫಿಕೇಶನ್ ಬಂದಿದೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಕ್ಲರ್ಕ್ ಈ ಒಂದು ಹುದ್ದೆ ಬಗ್ಗೆ ನಾವಿಲ್ಲಿ ಏನಪ್ಪ ಅಂದ್ರೆ ಡಿಸ್ಕಶನ್ ಮಾಡ್ತಾ ಇದ್ವಿ ಒಟ್ಟು ನೋಡ್ರಿ ಆರ್ ಸಾವಿರದ ಅಂದ್ರೆ ಕಾಲ್ ಫಾರ್ಮ್ ಮಾಡಿದ್ದಾರೆ ಸೊ ಹಾಗಾದ್ರೆ ಏನೇನು ಡೇಟ್ಸ್ ಇದೆ ಅಂದ್ರೆ ಇಂಪಾರ್ಟೆಂಟ್ ಡೇಟ್ ಯಾವಾಗ ಸ್ಟಾರ್ಟ್ ಈಗ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಏನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಎಕ್ಸಾಮ್ ಸಿಲಬಸ್ ಯಾವ ತರ ಇರುತ್ತೆ ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಸೋಡ್ರಿ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಂದ್ರೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಆನ್ಲೈನ್ ಅಪ್ಲಿಕೇಶನ್ಸ್ ಇರುತ್ತೆ ಇದೇ ಟೈಮಲ್ಲೂ ಕೂಡ ನೀವೇನ್ ಮಾಡ್ಬೋದಂದ್ರೆ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಕ್ಕೆ ಅವಕಾಶವನ್ನ ಇರುತ್ತೆ ಜೊತೆಗೆ ನೋಡ್ರಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಕೊಡ್ತಾರೆ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ಹದ್ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಇರುತ್ತೆ ಜೊತೆಗೆ ಪ್ರಿಲಿಮಿನರಿ ಎಕ್ಸಾಮ್ ಗೆ ಹಾಲ್ ಟಿಕೆಟ್ ಅನ್ನ ಯಾವಾಗ ರಿಲೀಸ್ ಮಾಡ್ತಾರಪ್ಪ ಅಂದ್ರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಮಾಡ್ತಾರೆ ಅದೇ ತಿಂಗಳಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ಜೊತೆಗೆ ನೋಡ್ರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ರಿಸಲ್ಟ್ ಯಾವಾಗ್ ಬಿಡ್ತಾರೆ ಅಂದ್ರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಬಿಡ್ತಾರೆ ಮೇನ್ಸ್ ಎಕ್ಸಾಮಿನೇಷನ್ ಗೆ ನಿಮ್ಗೆ ಹಾಲ್ ಟಿಕೆಟ್ ಅನ್ನ ಸೆಪ್ಟೆಂಬರ್ ಎಂಡ್ ಅಲ್ಲಿ ಅಥವಾ ಅಕ್ಟೋಬರ್ ಬಿಗಿನಿಂಗ್ ಅಲ್ಲಿ ಬಿಡ್ತಾರೆ ಇದಾದ್ಮೇಲೆ ನೋಡ್ರಿ ಮೇನ್ಸ್ ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ಅಂದ್ರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇರುತ್ತೆ ಪ್ರೊವಿಷನಲ್ ಅಲೋಟ್ಮೆಂಟ್ ಅಂದ್ರೆ ನಿಮಗೆ ಬ್ಯಾಂಕಿಗೆ ಅಲೋಟ್ಮೆಂಟ್ ಯಾವಾಗ ಮಾಡ್ತಾರೆ ಅಂತಂದ್ರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮಾಡ್ತಾರೆ ನೋಡ್ರಿ ನೆಕ್ಸ್ಟ್ ನಾವೇನ್ ನೋಡೋಣ ಅಂದ್ರೆ ಯಾವ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಈ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ಯಾವ ಬ್ಯಾಂಕ್ ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಯು ಸಿ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇಂಡಿಯನ್ ಬ್ಯಾಂಕ್ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಗಳು ಇಲ್ಲಿ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾ ಇದೆ ಜೊತೆಗೆ ನೋಡ್ರಿ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನಾವು ನೋಡೋದಾದ್ರೆ ಏನೇನು ಎಲಿಜಿಬಿಲಿಟಿ ಇರಬೇಕಂತ ನಾವಿಲ್ಲಿ ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಫಸ್ಟ್ ನೋಡ್ರಿ ವಯೋಮಿತಿಯನ್ನ ನೋಡೋದಾದ್ರೆ ನೋಡ್ರಿ ಕನಿಷ್ಠ ನಿಮಗೆ ಇಪ್ಪತ್ತು ವರ್ಷ ಆಗಿರ್ಬೇಕು ಗರಿಷ್ಠ ಇಪ್ಪತ್ತೆಂಟು ವರ್ಷ ದಾಟಿರಬಾರ್ದು ಸೊ ನಿಮ್ಮ ಒಂದು ಜನ್ಮ ದಿನಾಂಕ ಏನಪ್ಪ ಅಂದ್ರೆ ಎರಡು ಏಳು ಹತ್ತೊಂಬತ್ತು ನೂರ ತೊಂಬತ್ತಾರ ಒಂದು ಏಳು ಎರಡ್ ಸಾವಿರದ ನಾಲ್ಕರೊಳಗಡೆ ಇರಬೇಕಾಗತ್ತೆ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಕೆಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ರೆ ನೀವೇನಾದ್ರೂ ಎಸ್ ಎಸ್ ಟಿ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ಐದು ವರ್ಷ ವಯೋಮಿತಿ ಸಡಲಿಕೆ ಇದೆ ನೀವೇನಾದ್ರೂ ಒಬಿಸಿ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ಮೂರು ವರ್ಷ ವಯೋಮಿತಿ ಸಡಲಿಕೆ ಇದೆ ನೀವೇನಾದ್ರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ ಹತ್ತು ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ ಸೊ ಇದಾದ್ಮೇಲೆ ನೋಡ್ರಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಈಗ ವಯೋಮಿತಿ ಬಗ್ಗೆ ಕೊಟ್ಟಿದ್ದಾರೆ ವಿಕಲಚೇತನರಂದ್ರೆ ಯಾರು ಯಾವ ತರನಾಗಿ ಅಂದ್ರೆ ಏನ್ ಸರ್ಟಿಫಿಕೇಟ್ಸ್ ಮಾಡಬೇಕಾಗತ್ತೆ ಈಗ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ನೋಡ್ರಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ಏನು ಯಾವ ಕ್ಯಾಟಗರಿ ಒಳಗ್ ಬರುತ್ತೆ ಎಷ್ಟು ವರ್ಷ ಸರ್ವಿಸ್ ಮಾಡಿರಬೇಕು ಆ ಡೀಟೇಲ್ಸ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ನೋಡ್ರಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ಯಾರು ಅನ್ನೋದ್ರ ಬಗ್ಗೆನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ನೋಡ್ರಿ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ನೋಡ್ರಿ ಅ ಡಿಗ್ರಿ ಇನ್ ಎನಿ ಡಿಸಿಪ್ಲೀನ್ ಫ್ರಮ್ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ

ಆದ್ರೆ ಏನ್ ಒಂದ್ ಕಂಡೀಷನ್ ಏನಪ್ಪ ಅಂದ್ರೆ ನೀವು ಯಾವತ್ತು ಅಪ್ಲಿಕೇಶನ್ ಹಾಕಕ್ ಹೋಗ್ತಿರಲ್ಲ ಅವಾಗ ನಿಮ್ ಕಡೆ ಏನಿರ್ಬೇಕಂದ್ರೆ ವ್ಯಾಲಿಡ್ ಮಾರ್ಕ್ಶೀಟ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಇರ್ಬೇಕಾಗಿರುತ್ತೆ ಕಂಪ್ಲೀಟ್ ಆಗಿ ನೀವು ಪದವಿ ಕಂಪ್ಲೀಟ್ ಮಾಡಿದಂತ ಸರ್ಟಿಫಿಕೇಟ್ ಅಥವಾ ಮಾರ್ಕ್ಶೀಟ್ ನಿಮ್ ಕಡೆ ಇರಬೇಕಾಗಿರುತ್ತೆ ಜೊತೆಗೆ ನೋಡ್ರಿ ಕಂಪ್ಯೂಟರ್ ಲಿಟ್ರಸಿ ಅಥವಾ ಕಂಪ್ಯೂಟರ್ ಸಾಕ್ಷರತೆ ಕೇಳ್ತಿದ್ದಾರೆ ಆಪರೇಟಿಂಗ್ ಅಂಡ್ ವರ್ಕಿಂಗ್ ನಾಲೆಜ್ ಇನ್ ಕಂಪ್ಯೂಟರ್ ಸಿಸ್ಟಮ್ ಇಸ್ ಮ್ಯಾಂಡೇಟರಿ ದಟ್ ಈಸ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ದ ಸರ್ಟಿಫಿಕೇಟ್ ಆರ್ ಡಿಪ್ಲೊಮಾ ಡಿಗ್ರಿ ಇನ್ ಕಂಪ್ಯೂಟರ್ ಆಪರೇಷನ್ಸ್ ಆರ್ ಲ್ಯಾಂಗ್ವೇಜ್ ಆರ್ ಶುಡ್ ಹ್ಯಾವ್ ಸ್ಟಡಿ ಕಂಪ್ಯೂಟರ್ ಆರ್ ಇನ್ಫರ್ಮೇಶನ್ ಟೆಕ್ನಾಲಜಿ ಆಸ್ ಆಫ್ ದ ಇನ್ ಹೈಸ್ಕೂಲ್ ಕಾಲೇಜ್ ಆರ್ ಇನ್ಸ್ಟಿಟ್ಯೂಟ್ ಅಂದ್ರೆ ಏನಪ್ಪ ಅಂದ್ರೆ ಕಂಪ್ಯೂಟರ್ ಸಾಕ್ಷರತೆ ಒಳಗೆ ನಿಮಗೆ ಕಂಪ್ಯೂಟರ್ ಆಪರೇಟ್ ಮಾಡಕ್ಕೆ ಅದ್ ಕೆಲಸ ಮಾಡುತ್ತೆ ನಿಮಗೆ ಗೊತ್ತಿರಬೇಕು ಜೊತೆಗೆ ಏನಂದ್ರೆ ನಿಮ್ ಕಡೆ ಒಂದು ಸರ್ಟಿಫಿಕೇಟ್ ಇರಬೇಕಾಗತ್ತೆ ಅಥವಾ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಡಿಪ್ಲೊಮಾ ಡಿಗ್ರಿ ಅಲ್ಲಿ ನೀವೇನಪ್ಪ ಅಂದ್ರೆ ಕಂಪ್ಯೂಟರ್ ಆಪರೇಷನ್ಸ್ ಲ್ಯಾಂಗ್ವೇಜಸ್ ಅನ್ನ ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ಅನ್ನ ಕಂಪ್ಯೂಟರ್ ನೀವು ಕಲ್ತಿದ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡ್ರಿ ಹೈಸ್ಕೂಲ್ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ನ ಒಂದು ಸಬ್ಜೆಕ್ಟ್ ಆಗಿ ವಿಷಯವನ್ನಾಗಿ ಓದಿದ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡ್ರಿ ಪ್ರೊಯಿಷಿಯನ್ಸಿ ಇನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅಂದ್ರೆ ಯಾವ ಒಂದು ರಾಜ್ಯಕ್ಕೆ ನೀವು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ಸ್ ಆಗ್ತಿರ್ಲಿಲ್ಲ ಆ ರಾಜ್ಯದ ನಿಮ್ಗೆ ಏನಪ್ಪಾ ಅಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಏನಿದೆ ಅದ್ರದ್ದು ಏನಿರ್ಬೇಕಂದ್ರೆ ಭಾಷಾ ಇಲ್ಲಿ ಬರ್ಬೇಕಾಗತ್ತೆ ಕ್ಯಾಂಡಿಡೇಟ್ ಶುಡ್ ನೋ ಹೌ ಟು ರೀಡ್ ರೈಟ್ ಅಂಡ್ ಸ್ಪೀಕ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅಂದ್ರೆ ನೀವು ಯಾವ ರಾಜ್ಯಕ್ಕೆ ಅಪ್ಲಿಕೇಶನ್ಸ್ ನ ಹಾಕ್ತಿರ್ತಿಲ್ಲ ಆ ರಾಜ್ಯದ ಒಂದು ಅಫಿಷಿಯಲ್ ಭಾಷೆ ಏನಿರುತ್ತೋ ಅದನ್ನ ಓದೋಕೆ ಬರೋಕೆ ನೋಡಿ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ ನೋಡ್ರಿ ಎಸ್ ಎಸ್ ಟಿ ಮತ್ತೆ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ನೂರ ಎಪ್ಪತ್ತೈದು ರೂಪಾಯಿ ಏನಿರುತ್ತೆ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದೇ ತರದಂತೆ ಉಳಿದಂತ ಅಭ್ಯರ್ಥಿಗಳಿಗೆ ಏನಂದ್ರೆ ಎಂಟುನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಇರುತ್ತೆ ಅಪ್ಲಿಕೇಶನ್ ಚಾರ್ಜ್ ಮಾಡ್ತಾರೆ ಆಮೇಲೆ ಎಕ್ಸಾಮಿನೇಷನ್ಸ್ ನಾವು ಸ್ಟ್ರಕ್ಚರ್ ಅನ್ನ ನೋಡೋದಾದ್ರೆ ನೋಡ್ರಿ ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ ಅದಾದ್ಮೇಲೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಮೂರು ಸಬ್ಜೆಕ್ಟ್ ಇರುತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನ್ಯೂಮರಿಕಲ್ ಅಬಿಲಿಟಿ ರೀಸನಿಂಗ್ ಅಬಿಲಿಟಿ ಅಂತ ಇರುತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ನಿಮಗೆ ಮೂವತ್ತು ಕ್ವಶನ್ ಕೇಳ್ತಾರೆ ಮೂವತ್ ಮಾರ್ಕ್ಸ್ ಗೆ ಇಪ್ಪತ್ ನಿಮಿಷ ಡ್ಯೂರೇಷನ್ಸ್ ಇರುತ್ತೆ ನ್ಯೂಮರಿಕಲ್ ಎಬಿಲಿಟಿ ಮೇಲೆ ನಿಮಗೆ ಮೂವತ್ತೈದು ಕ್ವಶನ್ಸ್ ಕೇಳ್ತಾರೆ ಮೂವತ್ತೈದು ಮಾರ್ಕ್ಸ್ ಗೆ ಟ್ವೆಂಟಿ ಮಿನಿಟ್ಸ್ ಡ್ಯೂರೇಷನ್ಸ್ ಇರುತ್ತೆ ರೀಸನಿಂಗ್ ಎಬಿಲಿಟಿ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಮೂವತ್ತೈದು ಕ್ವಶನ್ಸ್ ಕೇಳ್ತಾರೆ ಮೂವತ್ತೈದು ಮಾರ್ಕ್ಸ್ ಗೆ ಟ್ವೆಂಟಿ ಮಿನಿಟ್ಸ್ ಡ್ಯೂರೇಷನ್ಸ್ ಇರುತ್ತೆ ಇಲ್ಲಿ ನೋಡ್ರಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆಯಲ್ಲ ಅದು ಇಂಗ್ಲೀಷ್ ಭಾಷೆಯಲ್ಲಿ ಇರುತ್ತೆ ಉಳಿದ ಎರಡು ಎಕ್ಸಾಮ್ ಗಳು ಏನಿದೆ ಅಂದ್ರೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ರೆ ಅಂದ್ರೆ ನೀವು ಯಾವ ರಾಜ್ಯಕ್ಕೆ ಅಪ್ಲೈ ಮಾಡ್ತಿರಲ್ಲ ಆ ರಾಜ್ಯದ ಒಂದಿಷ್ಟು ಲ್ಯಾಂಗ್ವೇಜಸ್ ಗಳು ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಕರ್ನಾಟಕದಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಗೆ ನಾಲ್ಕು ಭಾಷೆಗಳಲ್ಲಿ ಪರೀಕ್ಷೆನ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ ಯಾವ್ಯಾವ ಭಾಷೆಯಲ್ಲಿ ಅಂದ್ರೆ ಇಂಗ್ಲೀಷ್ ಹಿಂದಿ ಕನ್ನಡ ಮತ್ತೆ ಕೊಂಕಣಿ ಭಾಷೆಯಲ್ಲಿ ನಿಮಗೆ ಪರೀಕ್ಷೆನ ಬರೆಯೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿರ್ತಾರೆ ಹಾಗಾಗಿ ಇಲ್ಲಿ ಏನ್ ಮಾಡಿದ್ರ ಅಂದ್ರೆ ಸ್ಟಾರ್ ಮಾರ್ಕ್ ಅನ್ನ ಇಟ್ಟಿದ್ದಾರೆ ಸೊ ನೋಡ್ರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಟೋಟಲ್ ಏನಪ್ಪ ಅಂದ್ರೆ ನೂರು ಪ್ರಶ್ನೆಗಳನ್ನ ಕೇಳ್ತಾರೆ ನೂರು ಅಂಕಗಳಿಗೆ ಸಿಕ್ಸ್ಟಿ ಮಿನಿಟ್ಸ್ ಡ್ಯೂರೇಷನ್ಸ್ ಇರುತ್ತೆ ಇದಾದ್ಮೇಲೆ ಮೇನ್ ಎಕ್ಸಾಮಿನೇಷನ್ ಅನ್ನ ನಾವು ನೋಡೋದಾದ್ರೆ ಇಲ್ಲಿ ಒಟ್ಟು ನಿಮ್ಗೆ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಫಸ್ಟ್ ನೋಡ್ರಿ ಜನರಲ್ ಫೈನಾನ್ ಜನರಲ್ ಆರ್ ಫೈನಾನ್ಷಿಯಲ್ ಅವೇರ್ನೆಸ್ ಮೇಲೆ ನಿಮಗೆ ಐವತ್ತು ಕ್ವಶನ್ಸ್ ಕೇಳ್ತಾರೆ ಐವತ್ತು ಮಾರ್ಕ್ಸ್ಗೆ ಮೂವತ್ತೈದು ನಿಮಿಷ ಡ್ಯೂರೇಷನ್ಸ್ ಇರುತ್ತೆ ಇದಾದ್ಮೇಲೆ ಜನರಲ್ ಇಂಗ್ಲಿಷ್ ಮೇಲೆ ನಿಮಗೆ ನಲವತ್ತು ಕ್ವಶನ್ಸ್ ಕೇಳ್ತಾರೆ ನಲವತ್ ಮಾರ್ಸ್ಗೆ ಮೂವತ್ತೈದು ನಿಮಿಷ ಡ್ಯೂರೇಷನ್ಸ್ ಇರುತ್ತೆ ರೀಸನಿಂಗ್ ಎಬಿಲಿಟಿ ಅಂಡ್ ಕಂಪ್ಯೂಟರ್ ಆಪ್ಸಿಟ್ಯೂಡ್ ಮೇಲೆ ನಿಮಗೆ ಐವತ್ತು ಕ್ವಶನ್ಸ್ ಕೇಳ್ತಾರೆ ಅರವತ್ತು ಮಾರ್ಕ್ಸ್ಗೆ ನಲವತ್ತೈದು ನಿಮಿಷ ಡ್ಯೂರೇಷನ್ಸ್ ಇರುತ್ತೆ ಇದಾದ್ಮೇಲೆ ಕ್ವಾಂಟಿಟೇಟಿವ್ ಆಪ್ತಿಟ್ಯೂಡ್ ಮೇಲೆ ನಿಮಗೆ ಐವತ್ತು ಕ್ವಶನ್ಸ್ ಕೇಳ್ತಾರೆ ಐವತ್ತು ಮಾರ್ಸ್ಗೆ ನಲವತ್ತೈದು ನಿಮಿಷ ಡ್ಯೂರೇಷನ್ಸ್ ಇರುತ್ತೆ ಒಟ್ಟು ನೋಡ್ರಿ ನೂರ ತೊಂಬತ್ತು ಕ್ವಶನ್ಸ್ ಕೇಳ್ತಾರೆ ನೂರ ತೊಂಬತ್ತು ಕ್ವಶನ್ಸ್ ಗಳನ್ನ ಎರಡ್ ನೂರ ಅಂಕಗಳಿಗೆ ಕೇಳ್ತಾರೆ ಒಟ್ಟು ಏನಪ್ಪ ಅಂದ್ರೆ ನಿಮಗೆ ನೂರ ಅರವತ್ತು ನಿಮಿಷಗಳ ಕಾಲಾವಕಾಶ ಇರುತ್ತೆ ಅಂದ್ರೆ ಎರಡು ಗಂಟೆ ನಲವತ್ತು ನಿಮಿಷಗಳ ಕಾಲ ನಿಮ್ಗೆ ಏನಪ್ಪ ಅಂದ್ರೆ ಪರೀಕ್ಷೆಯಲ್ಲಿ ಇರುತ್ತೆ ಈಗ ನೋಡ್ರಿ ಆಗ್ಲೇ ಸ್ಟಾರ್ ಮಾರ್ಕ್ ಕೊಟ್ಟಿದ್ರಲ್ಲ ಈ ಸ್ಟಾರ್ ಮಾರ್ಕ್ ಅಲ್ಲಿ ಯಾವ್ಯಾವ ಭಾಷೆಗಳಲ್ಲಿ ನೀವು ಎಕ್ಸಾಮ್ಸ್ ಅನ್ನ ಬರಿಬಹುದು ಅಂತ ಕೊಟ್ಟಿದ್ರೆ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನಪ್ಪ ಅಂದ್ರೆ ಯಾವ ರಾಜ್ಯಕ್ಕೆ ನೀವು ಅಪ್ಲೈ ಮಾಡ್ತಿರಲ್ಲ ಅಲ್ಲಿ ಯಾವ್ಯಾವ ಭಾಷೆಗಳು ಸಿಗುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ರೆ ನಾವು ನಮ್ಮ ಕರ್ನಾಟಕದ ನೋಡಿದ್ರಿ ನೋಡ್ರಿ ಕರ್ನಾಟಕದಲ್ಲಿ ಒಟ್ಟು ನೀವು ನಾಲ್ಕು ಭಾಷೆಗಳಲ್ಲಿ ಪರೀಕ್ಷೆಗಳನ್ನ ಬರೀಬಹುದು ಇಂಗ್ಲಿಷ್ ಹಿಂದಿ ಕನ್ನಡ ಮತ್ತೆ ಕೊಂಕಣಿ ಭಾಷೆಯಲ್ಲಿ ನೀವೇನಪ್ಪ ಅಂದ್ರೆ ಪರೀಕ್ಷೆಗಳನ್ನ ಇಲ್ಲಿ ಬರಿಬಹುದಾಗಿದೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ತಪ್ಪು ಉತ್ತರಗಳನ್ನ ಕೊಟ್ರೆ ಪೆನಾಲ್ಟಿ ಇರುತ್ತಾ ಅಂತ ಕೇಳಿದ್ರೆ ಸೊಡ್ರಿ ಎರಡು ಅಬ್ಜೆಕ್ಟಿವ್ ಟೈಪ್ ಪೇಪರ್ ಅಂದ್ರೆ ಪ್ರಿಲಿಮಿನರಿ ಮತ್ತೆ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ನೀವ್ ತಪ್ಪು ಉತ್ತರಗಳನ್ನ ಕೊಟ್ರೆ ಪ್ರತಿ ತಪ್ಪು ಉತ್ತರಕ್ಕೆ ಏನಪ್ಪಾ ಅಂದ್ರೆ ಆ ಪ್ರಶ್ನೆಗೆ ಅಂಕಗಳು ಅಂಕಗಳಿರುತ್ತಲ್ಲ ಅದ್ರದ್ದು ಒನ್ ಫೋರ್ತ್ ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ ಒನ್ ಫೋರ್ತ್ ಅಥವಾ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಅನ್ನ ಏನ್ ಅಂದ್ರೆ ಪೆನಾಲ್ಟಿ ಆಗಿ ಕಟ್ ಮಾಡ್ತಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಟ್ ಆಫ್ ಸ್ಕೋರ್ ಅನ್ನ ಹೆಂಗ್ ಡಿಟರ್ಮೈನ್ ಮಾಡ್ತಾರೆ ಅಂದ್ರೆ ನೀವು ಮೇನ್ಸ್ ಎಕ್ಸಾಮಿನೇಷನ್ ಕ್ವಾಲಿಫೈ ಆಗ್ಬೇಕಾರೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಕೂಡ ಕ್ವಾಲಿಫೈ ಆಗ್ಬೇಕು ಜೊತೆಗೆ ಓವರ್ ಆಲ್ ಕಟ್ ಆಫ್ ಕ್ವಾಲಿಫೈ ಆಗ್ಬೇಕಾಗತ್ತೆ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ನಾವು ಆನ್ಲೈನ್ ಮೈನ್ಸ್ ಎಕ್ಸಾಮಿನೇಷನ್ ಅನ್ನ ನೋಡೋಣ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ನೀವು ಫಸ್ಟ್ ಎಲ್ಲಾ ಒಂದು ಕೆಟಗರಿ ಏನಿರುತ್ತೆ ಅಂದ್ರೆ ಸಬ್ಜೆಕ್ಟ್ಸ್ ಏನಿರುತ್ತೆ ಆ ಸಬ್ಜೆಕ್ಟ್ ಅಲ್ಲೂ ಕೂಡ ಪಾಸ್ ಆಗ್ಬೇಕು ಅಂದ್ರೆ ಅಲ್ಲಿ ಕೂಡ ಕಟ್ ಆಫ್ ಅನ್ನ ಸ್ಕೋರ್ ಮಾಡಬೇಕು ಜೊತೆಗೆ ನೀವು ಓವರ್ ಆಲ್ ಕಟ್ ಆಫ್ ಅಲ್ಲಿ ಬಂದ್ರೆ ಮಾತ್ರ ನಿಮಗೆ ಅಲೋಟ್ಮೆಂಟ್ ಅನ್ನ ಮಾಡ್ತಾರೆ ಸೊ ನೋಡ್ರಿ ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡ್ಬೇಕಂದ್ರೆ ನೀವು ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಐ ಬಿ ಪಿ ಎಸ್ ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಏನಪ್ಪಾ ಅಂದ್ರೆ ಆರ್ ಪಿ ಕ್ಲರ್ಕ್ಸ್ ಅಂತ ಇರುತ್ತೆ ಅಲ್ಲಿ ಹೋಗಿ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಫಾರ್ ಆರ್ ಪಿ ಕ್ಲರ್ಕ್ಸ್ ಫೋರ್ಟೀನ್ ಅಂತ ಇರುತ್ತೆ ಅಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ಅನ್ನ ಮಾಡ್ಬೇಕಾಗತ್ತೆ ಸೊ ಕ್ಯಾಂಡಿಡೇಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರೆಜಿಸ್ಟ್ರೇಷನ್ಸ್ ಅಂತ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗತ್ತೆ ಆಮೇಲೆ ನೋಡ್ರಿ ಏನೇನು ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಅಪ್ಲೋಡ್ ಮಾಡ್ಬೇಕಾ ಅಂದ್ರೆ ಫೋಟೋ ಅಪ್ಲೋಡ್ ಮಾಡ್ಬೇಕು ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೇಕು ಲೆಫ್ಟ್ ತಮ್ ಇಂಪ್ರೆಷನ್ ಅಪ್ಲೋಡ್ ಮಾಡ್ಬೇಕು ಜೊತೆಗೆ ನೋಡ್ರಿ ಹ್ಯಾಂಡ್ ರಿಟರ್ನ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಮೋಡ್ ಆಫ್ ಪೇಮೆಂಟ್ ಅಂದ್ರೆ ಯಾವ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬ ಅಂದ್ರೆ ನೀವು ಆನ್ಲೈನ್ ಅಲ್ಲೇ ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ ಸೊ ಆನ್ಲೈನ್ ಪೇಮೆಂಟ್ ಅಂದ್ರೆ ನೀವು ರೂಪೆ ಕಾರ್ಡ್ ಡೆಬಿಟ್ ಕಾರ್ಡ್ ವೀಸಾ ಮಾಸ್ಟರ್ ಮಾಸ್ಟ್ರಿಯೋ ಕ್ರೆಡಿಟ್ ಇಂಟರ್ನೆಟ್ ಬ್ಯಾಂಕಿಂಗ್ ಐಎಂ ಪಿ ಎಸ್ ಕ್ಯಾಶ್ ಕಾರ್ಡ್ ಮೊಬೈಲ್ ವ್ಯಾಲೆಂಟ್ ಮತ್ತೆ ಯು ಪಿ ಐ ಯೂಸ್ ಮಾಡ್ಕೊಂಡು ಕೂಡ ಏನಪ್ಪಾ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬುದಾಗಿದೆ ಇದಾದ್ಮೇಲೆ ನೆಕ್ಸ್ಟ್ ಜನರಲ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡ್ರಿ ನಾವು ವೇಕೆನ್ಸೀಸ್ ಅನ್ನ ನೋಡೋಣ ಕರ್ನಾಟಕದಲ್ಲಿ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನಪ್ಪ ಅಂದ್ರೆ ಪ್ರತಿಯೊಂದು ರಾಜ್ಯದಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಕೊಟ್ಟಿದ್ದಾರೆ ಸೊ ನಮ್ಮ ರಾಜ್ಯದಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನಾವು ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಯಾವ್ದೇ ತರಕೆನ್ಸೀಸ್ ಇಲ್ಲ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಟ್ಟು ಐದು ವೇಕೆನ್ಸೀಸ್ ಇದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ವೇಕೆನ್ಸೀಸ್ ಇಲ್ಲ ಕೆನರಾ ಬ್ಯಾಂಕ್ ಅಲ್ಲಿ ನಿಮಗೆ ನೂರ ನಲ್ವತ್ತಾರು ವೇಕೆನ್ಸೀಸ್ ಇದೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಪ್ಪತ್ತೊಂದು ವೇಕೆನ್ಸೀಸ್ ಇದೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಲ್ಲಿ ಏಳು ವೇಕೆನ್ಸೀಸ್ ಇದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಸಾರಿ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಐದು ವೇಕೆನ್ಸೀಸ್ ಇದೆ ಕೆನರಾ ಬ್ಯಾಂಕ್ ಅಲ್ಲಿ ನಿಮಗೆ ಮುನ್ನೂರಸೀಸ್ ಇದೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಿಮಗೆ ನಲವತ್ತೊಂಬತ್ತು ವೇಕೆನ್ಸೀಸ್ ಇದೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಲ್ಲಿ ಹದಿನಾಲ್ಕು ವೇಕೆನ್ಸೀಸ್ ಇದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಹದಿನೈದು ವೇಕೆನ್ಸೀಸ್ ಇದೆ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಅಲ್ಲಿ ಹತ್ತು ವೇಕೆನ್ಸೀಸ್ ಇದೆ ಸೊ ಟೋಟಲ್ ನೋಡ್ರಿ ಕರ್ನಾಟಕದಲ್ಲಿ ನಿಮಗೆ ನಾಲ್ಕ್ ಐವತ್ತೇಳು ವೇಕೆನ್ಸೀಸ್ ಇದಾವೆ ನೆಕ್ಸ್ಟ್ ನಾವೇನ್ ನೋಡೋಣ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನೋಡ್ತಾ ಹೋಗೋಣ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿದೆ ಅಂತ ನಾವಿಲ್ಲಿ ಇಲ್ಲಿ ನೋಡ್ತಾ ಹೋಗೋಣ ಸೊಡ್ರಿ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಬೆಂಗಳೂರು ಬೆಳಗಾವಿ ದಾವಣಗೆರೆ ಧಾರವಾಡ ಕಲಬುರ್ಗಿ ಹುಬ್ಬಳ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತೆ ಉಡುಪಿ ಲೇನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ ಬೆಂಗಳೂರು ಬೆಳಗಾವಿ ದಾವಣಗೆರೆ ಧಾರವಾಡ ಕಲಬುರ್ಗಿ ಹುಬ್ಬಳ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತೆ ಉಡುಪಿ ಲೇನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇದೆ ಇದೇನಪ್ಪ ಅಂದ್ರೆ ಐ ಬಿ ಪಿ ಎಸ್ ಹೊಡಿಸಿರುವಂತ ನೋಟಿಫಿಕೇಶನ್ ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಪಿ ಡಿ ಎಫ್ ಲಿಂಕ್ ಅನ್ನ ಕೊಡ್ತೀವಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿ ಎಫ್ ಆಗುತ್ತೆ ಅಲ್ಲಿ ನಿಮ್ಮ ಡೌಟ್ಸ್ ಅನ್ನು ಸಾಲ್ವ್ ಮಾಡಬಹುದು ಇದೇ ತರನಾಗಿ ಉದ್ಯೋಗದ ಮಾಹಿತಿಯನ್ನು ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು